ಮಾಡ್ತೀವಿ. ನಮ್ಮ ಮನೆಗೆ ಹೋದಾಗ ಅಥವಾ ನಮ್ಮ ತಂದೆ ತಾಯಿ ನಮ್ಮ ಮನೆಗಳಲ್ಲಿ ಬಂದಾಗ ಏನು ಹೇಳ್ತಾರೆ, ಎಲ್ಲರೂ ಒಟ್ಟಿಗೆ ಸಿನಿಮಾಕ್ಕೆ ಬಂದಲ್ವಾ, ಇವರು ನಾಗ ಬಂದರೆ ಪುಟ್ಟ ಬಂದರೆ ಫ್ರೆಂಡ್ಸ್ ಸುನೀಲ್ ಯಾರು ಬಂದ್ರೂ ಏನಪ್ಪ ಏನು ಮಾಡ್ತಾ ಇದ್ದೀರಪ್ಪ, ವಯಸ್ಸಾಗ್ತಾ ಇದೆ, ಏನು ಆಗ್ತಾ ಇಲ್ಲ ಜೀವನದಲ್ಲಿ, ಏನು ಮಾಡ್ತೀರಾ ಅಂತ ನಮ್ಮ ಮನೇಲಿ ಕೇಳೋರು. ನಾನು ಅವ್ರ ಮನೆಗಳಿಗೆ ಹೋದರೆ ಅಲ್ಲಿ ಕೇಳೋರು ಏನು ಮಾಡ್ತಾ ಇದ್ದೀರಪ್ಪ, ಇಲ್ಲಪ್ಪ ಅವನ ಮುಂಚೆ ಬುದ್ಧಿ ಹೇಳಪ್ಪ ಇವಂಚು. ನಮ್ಮ ಮನೆಯಲ್ಲಿ ನನಗೆ ಬುದ್ಧಿ ಹೇಳಿ ಅಂತ ಅವ್ರು ಹೇಳೋರು, ಅವ್ರ ಮನೆಗಳಲ್ಲಿ ಅವ್ರಿಗೆ ಬುದ್ಧಿ ಹೇಳಿ ಅಂತ ನಮ್ಗೆ ಹೇಳೋರು. ಇದ್ರ ಮಧ್ಯ ಗೆಲ್ಲಬೇಕು, ನಾನು ಹೆಂಗೋಗಿ ಗೆದ್ದೆ, ಆದರೆ ಗೆಲ್ಲಬೇಕು. ಐ ಥಿಂಕ್ ಅದು ಈ ಸಿನಿಮಾ ಗೆದ್ದ ಮೇಲೆ ನನಗೆ ಸಿಗೋದು ಅಂತ. ಏಕೆಂದರೆ ಈ ಸಿನಿಮಾ ಮೂಲಕ ನಾವು ಯಾರ್ಯಾರು ಬಂದಿದ್ವಿ ಎಲ್ಲರೂ ಗೆಲ್ತೀವಿ, ಖಂಡಿತ ಎಲ್ಲರೂ ಗೆಲ್ತೀವಿ. ನಾಗ ಹೀರೋ ಆಗಿದ್ದಾನೆ ಇವಾಗ ಓ ಟಿ ಟಿಲಿ ದೊಡ್ಡ ಸ್ಟಾರು, ಬಟ್ ನಾಗಂದು ಒಂದು ಸಿನಿಮಾನೂ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡಬೇಕು. ನೆಕ್ಸ್ಟ್ ನಾಗದ ಸಿನಿಮಾ ಡಾಲಿ ಪಿಕ್ಚರ್ಸಿಂದ ಪ್ರೊಡ್ಯೂಸ್ ಮಾಡ್ತೀವಿ. ಆ್ಯಂಡ್ ಪೂರ್ಣ ಸಿನಿಮಾ ಸುನೀಲ್ ಸಿನಿಮಾ ಥಿಯೇಟ್ರಲ್ಲಿ ಆರ್ಕೆಸ್ಟ್ರಾ ಸೆಲೆಬ್ರೇಷನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮೀರಿದ ಒಂದಿಷ್ಟು ಕಥೆಗಳು ತುಂಬ ಚೆನ್ನಾಗಿದ್ದಾವೆ. ಅದನ್ನು ಐ ಥಿಂಕ್ ಸಿನಿಮಾ ರಿಲೀಸ್ ಇವೆಂಟಲ್ಲೋ ಸಿನಿಮಾ ಆದ್ಮೇಲೆ ಅನ್ಸ್ಕೊಳ್ಳೋಣ. ಆ್ಯಂಡ್ ಗೊತ್ತಿಲ್ಲ, ಬದುಕಿನ ಒಂದೊಂದು ಫೇಸಲ್ಲಿ ಒಬ್ಬರೊಬ್ರು ಬಂದು ತುಂಬ ಚೆನ್ನಾಗಿ ಜೊತೆಗೆ ನಿಂತ್ಕೊತಾರೆ. ಆ ಥರ ನನಗೆ ಈ ಫೇಸಲ್ಲಿ ತುಂಬ ಒಳ್ಳೆ ಗೆಳೆಯರು ಜೊತೆಗೆ ನಿಂತ್ಕೊಂಡಿರೋದು ಕಾರ್ತಿಕ್ ಮತ್ತು ಯೋಗಿಯವರು. ಕಂಟಿನ್ಯೂಸ್ ಆಗಿ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಾವುದೇ ಒಳ್ಳೆ ಸಿನಿಮಾ ಒಳ್ಳೆ ಇದ್ರೂ ಅದಕ್ಕೋಸ್ಕರ ತುಂಬ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾರೆ. ಥ್ಯಾಂಕ್ಸ್ ಒನ್ಸ್ ಅಗೇನ್ ಫಾರ್ಮಲ್ ಆಗಿ ಥ್ಯಾಂಕ್ಸ್ ಎಲ್ಲ. ರಘು ದೀಕ್ಷಿತ್ ಅವರು ಅಂದರೆ ಲಿರಿಸಿಸ್ಟ್ ಅಂತ ಬಂದಾಗ ನಮಗೆ ಅಂದರೆ ಬರೆಯೋ ಚಟ ಇತ್ತು ಸಣ್ಣ ಪುಟ್ಟದಾಗ, ಏನೋ ಬರ್ಕೊಂಡು ಅದು ಇದೆಲ್ಲ. ರಘುನ ಮೀಟ್ ಮಾಡಿ ಅವರು ಟ್ಯೂನು ಇದೆಲ್ಲ ಕೇಳಿಸಿದ್ಮೇಲೆ ಇನ್ನೊಂದು ಒಂದು 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 ಕತೆ ಹೇಳಬೇಕು. ಈ ಜರ್ನಿ ನನಗೇನಕ್ಕೆ ಲಿರಿಕ್ಸ್ ಬರೆಯೋಕ್ಕಾಯಿತು ಅಂದರೆ ಐ ಥಿಂಕ್ ಎಲ್ರಿಗೂ ಈ ಸಿನಿಮಾದ ಜರ್ನಿ ಕನೆಕ್ಟ್ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಲೈಫ್, ವೆರಿ ಸಿಂಪಲ್ ಥಾಟ್. ನಿಮ್ಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಒಬ್ಬ ಆರ್ಕೆಸ್ಟ್ರಾದಲ್ಲಿ ಆಡಬೇಕು ಅಂತ ಕನ್ಸು ಕಟ್ಕೊಂಡ್ರು ಒಬ್ಬ ಹುಡುಗನ ಕತೆ. ಸೊ ಅವನಿಗೆ ಯಾವುದೋ ಒಂದು ದೊಡ್ಡ ವೇದಿಕೆ ಸಿಗಬೇಕು, ಅದರಲ್ಲಿ ಹಾಡ್ತಾನ ಇಲ್ವೋ ಅನ್ನೋದು ಅಷ್ಟೇ. ಅದು ಯಾರು ಜರ್ನಿ ಬೇಕಾದರೂ ಕನೆಕ್ಟ್ ಆಗುತ್ತೆ. ನಾವು ಆ್ಯಕ್ಟರ್ ಆಗಿ ಬಂದಾಗ ಆ ಥರದ ಒಂದು ದೊಡ್ಡ ವೇದಿಕೆಗೆ ನಾವು ಒದ್ದಾಡ್ತಾ ಇರ್ತೀವಿ, ನಮಗೂ ಆ ಥರದ ಎಕ್ಸ್ಪೀರಿಯನ್ಸ್ಗಳಾಗುತ್ತೆ. ಯಾರೋ ಹಾಡಕ್ಕೆ ಅಂತ ಬಂದರೆ ಅವ್ರಿಗೆ ಆ ಥರದ ಎಕ್ಸ್ಪೀರಿಯನ್ಸ್ಗಳಿರುತ್ತೆ. ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಬಂದರೂ ರಘು ಸರ್ಗೆ ಆ ಥರದ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಎಲ್ಲರ ಬದುಕಿಗೂ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ಏನೂ ಇಲ್ಲದೇ ಇರುವಂಥ ಅಂದರೆ ಕನಸುಗಳನ್ನ ಅಷ್ಟೇ ಕಟ್ಕೊಂಡು ಬಂದಿರೋ ಬಂದು ಒಂದೊಂದು ವೇದಿಕೆನ ಸೃಷ್ಟಿ ಮಾಡ್ಕೊಳ್ಳೋ ಒಂದು ಕತೆ ಇದೆ ಅಷ್ಟೇ. ಹಂಗಾಗಿ ನನಗೆ ತುಂಬ ಚೆನ್ನಾಗಿ ಈಸಿಯಾಗಿ ಬರೆಯೋಕ್ಕಾಯಿತು. ಯಾಕೆಂದರೆ ಆ ಇಡೀ ಸಿನಿಮಾ ಜರ್ನಿ ಜೊತೆ ಕನೆಕ್ಟ್ ಆಗೋಕ್ಕಾಯಿತು. ಆ್ಯಂಡ್ ಪ್ರತಿ ಹಾಡಲ್ಲೂ ಕತೆ ಕಟ್ಟಕ್ಕಾಯಿತು. ಆ್ಯಂಡ್ ಅದಕ್ಕೆ ಅವರು ಟ್ಯೂನ್ಗಳು ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ನನಗೆ ಸಂಗೀತದ ಜ್ಞಾನ ಎಲ್ಲ ಇಲ್ಲ, ಮೀಟ್ ಹಿಡಿಯೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗೋದು. ಗಂಡ ಹೇಳ್ದಂಗೆ ನಾನು ಅವ್ರೇನೋ ಟ್ಯೂನ್ ಕಟ್ಸಿದ್ರೆ ನಾನು ಅದು ಲಘು ಗುರು ಎಲ್ಲ ಹಾಕ್ಕೊಂಡು ಡಿವೈಡ್ ಮಾಡ್ಕೊಂಡು ಬರೋದು ನಂದೇ ಟ್ಯೂನಲ್ಲಿ ವಾಪಸ್ ಹಾಕಿ ಕಳಿಸ್ತಾ ಇದ್ದೆ ಎಲ್ಲದನ್ನು ಎಲ್ಲದನ್ನು ರೆಡಿ ಮಾಡಿ ತುಂಬ ಅದ್ಭುತವಾಗಿ ಹಾಡುಗಳನ್ನು ಮಾಡಿದ್ದಾರೆ. ಚೆನ್ನಾಗಿದೆ. ಮೈಸೂರಲ್ಲಿ ಒಂದು ಗಾಂಧಿನಗರ ಇದೆ, ಒಂದು ಆರ್ಕೆಸ್ಟ್ರಾ ಕಲ್ಚರ್ ಇದೆ. ಆ್ಯಕ್ಚುಲಿ ನಮ್ಮ ಗಾಂಧಿನಗರಕ್ಕೂ ರಿಲೇಟ್ ಆಗುತ್ತೆ. ಒಂದು ಲೈನ್ ಇದೆ ಗಾಂಧಿನಗರ ಬಗ್ಗೆ, ಐ ಥಿಂಕ್ ನಮ್ಮ ಗಾಂಧಿನಗರಕ್ಕೂ ರಿಲೇಟ್ ಆಗುತ್ತೆ. ಖಾಲಿ ಜೇಬು ಮಂದಿಯು ಸೈಕಲ್ ತುಳಿಯುತ್ತಾ ಕನಸನ್ನು ಮಾರುತ್ತಿರುವ ಸಕ್ಕತ್ತೇರಿಯ ಮಾರಾಟ ಏನೂ ಇರೋಲ್ಲ, ಇಲ್ಲಿ ಕನಸುಗಳನ್ನೇ ಮಾರಬೇಕು.